ಹಲೋ ಎವ್ರಿವನ್, ಈಗಂತೂ ತುಂಬಾ ಹೆಲ್ತ್ ಕಾನ್ಷಿಯಸ್ ಆಗಿಬಿಟ್ಟಿದ್ದಾರೆ ಎಲ್ಲರೂ. ಸೊ ಬೆಲ್ಲ, ಏನು ಸಕ್ಕರೆ ಯೂಸ್ ಮಾಡೋದಕ್ಕಿಂತ ಬೆಲ್ಲ ಯೂಸ್ ಮಾಡ್ತಾರೆ. ಆದರೆ ಬೆಲ್ಲನೂ ಅದೇ ಥರ ಬರುತ್ತೆ, ಅದೇ ಕಲರು, ಅದೇ ಟೇಸ್ಟ್ ಬರುತ್ತೆ. ಆ್ಯಂಡ್ ಹಾಲಿಗೆ ಹಾಕಿದ್ರೆ ಒಡೆದೋಗುತ್ತೆ. ಸೊ ಈ ಥರದ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ಆದರೆ ನಾವು ಒಂದು ಪ್ರಾಡಕ್ಟ್ನ ಒಂದು 7 ಇಯರ್ಸಿಂದ ಯೂಸ್ ಮಾಡ್ತಿದ್ದೀವಿ. ಇದನ್ನು ರಾಮ್ಪುರ ಬಕೆಟ್ ಜಾಗರಿ ಅಂತ, ಇದು ನ್ಯಾಚುರಲ್ ಆ್ಯಂಡ್ ಕೆಮಿಕಲ್ ಫ್ರೀ ಇರುತ್ತೆ. ನಾವು ಇದನ್ನು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಿದ್ವಿ, ತುಂಬ ಚೆನ್ನಾಗಿದೆ. ಸೊ ಈ ಪ್ರಾಡಕ್ಟ್ ಬಗ್ಗೆ ಹೇಳಬೇಕು ಅಂತ ಅನಿಸ್ತು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಲಿಗೆ ಹಾಕಿದ್ರು ಅಷ್ಟೇ, ಕಾಫಿ, ಟೀ, ಏನಾದರೂ ಸ್ವೀಟ್ಸ್ ಮಾಡಿದಾಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಈ ಥರ ಬಕೆಟ್ ಜಾಗರಿ ಥರ ಬರುತ್ತೆ ಇದು. ನಾನು ಇದನ್ನು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಇರುತ್ತೆ, ಬ್ಲ್ಯಾಕ್ ಕಲರ್ ಇರುತ್ತೆ, ಆದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು. ನಾವು ಚಿಕ್ಕವಾಗ ನಾವು ಕಬ್ಬು ಬೆಳೀತಿದ್ವಿ, ಆವಾಗ ಕಾಲದ ಮನೆಯಲ್ಲಿ ಮಾಡ್ತಿದ್ರಲ್ಲ, ಅದೇ ಥರ ಟೇಸ್ಟ್ ಇದೆ ಇದೂ. ನಾವು ಇದನ್ನು ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿ ಯಶವಂತಪುರದಲ್ಲಿ ತೊಗೊಂಬಂದಿದ್ದು. ಎಲ್ಲ ಮೆಟ್ರೋದಲ್ಲೂ ಸಿಗುತ್ತೆ ಇದು. ಇದ್ರ ಪ್ರೈಸ್ ಬಂದುಬಿಟ್ಟು 500 ಗ್ರಾಮ್ಸ್ಗೆ 65 ಅಂತ ಇದೆ ಇಲ್ಲಿ MRP. ಆದರೆ 50 ರುಪೀಸ್ಗೆ ಸಿಗುತ್ತೆ ಇದು. 500 ಗ್ರಾಮ್ಸ್ ಬಂದುಬಿಟ್ಟು 50 ರುಪೀಸ್ ಬೀಳುತ್ತೆ ಮೆಟ್ರೋದಲ್ಲಾದರೆ. ಈಗ ಮಸಾಲ ಟೀ ಮಾಡ್ತಿದ್ದೀವಿ ನೋಡಿ. ನಾವು ಬಿಸಿ ಬಿಸಿ ಡಿಕಾಕ್ಷನ್ಗೆ ಹಾಲು ಹಾಕಿದ್ರೂ ಒಡೆಯಲ್ಲ ಅದು. ನಾನು ತುಂಬ ಸತಿ ನೋಡಿದ್ದೀನಿ ಬೆಲ್ಲ ಹಾಲಿಗೆ ಹಾಕಿದಾಗ ಹೊಡೆದೋಗುತ್ತೆ, ಬಟ್ ಇದು ಹಾಗಲ್ಲ. ಇವನ್ ಸ್ವೀಟ್ಸು ಅಷ್ಟೇ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸತಿ ಇದನ್ನು ಟ್ರೈ ಮಾಡಿ ನೋಡಿ. ಇದು ನಾನು ಯಾವುದೇ ಥರ ಪ್ರಮೋಷನ್ ಅಲ್ಲ, ಸುಮ್ಮನೆ ನನಗೆ ಇಷ್ಟ ಆಗಿ ನಾನು ಈ ಪ್ರಾಡಕ್ಟ್ನ ಶೇರ್ ಮಾಡ್ತಿರೋದು. ನನ್ನ ಮಕ್ಳಿಗೂ ಅಷ್ಟೇ, ಹಾಲಿಗೆ ಡೈಲಿ ನಾವು ಇದನ್ನೇ ಯೂಸ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಇದು. ಹಾಲಿಗೆ ಹಾಕಿದ್ರು ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ. Thank you.